ಎಚ್ಡಿಕೆ ಅವರು ಶಾಸಕರಾಗಿದ್ದ ಕ್ಷೇತ್ರ ಚನ್ನಪಟ್ಟಣ ಕ್ಷೇತ್ರ ಇದೀಗ ಶಾಸಕರಿಲ್ಲದೆ ಖಾಲಿ ಖಾಲಿಯಾಗಿದೆ. ಹೀಗಾಗಿ ಈ ಸ್ಥಾನವನ್ನು ತುಂಬುವುದಕ್ಕೆ ಪೈಪೋಟಿ ಆರಂಭವಾಗಿದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಖುದ್ದಾಗಿ ತಾವೇ ಸ್ಪರ್ಧೆಯನ್ನ ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ಯಾವ ರೀತಿ ಇದೆ ಅವರ ಮಾತು ನೋಡೋಣ. ಶಾಸಕ ಸ್ಥಾನಕ್ಕೆ ಇದೀಗ ಸಾಕಷ್ಟು ಪೈಪೋಟಿ ನಡೀತಾ ಇದೆ. ಒಂದು ಕಡೆ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿ ಯಾರಾಗ್ತಾರೆ ಅಂತ ಲೆಕ್ಕಾಚಾರ ಹಾಕ್ತಾ ಇದ್ರೆ, ಇದೀಗ ಮತ್ತೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅನ್ನೋದನ್ನ ಡಿಕೆ ಶಿವಕುಮಾರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅಭ್ಯರ್ಥಿ ನಾನೇ ಅಂತ ಡಿಕೆ ಶಿವಕುಮಾರ್ ಅವರು ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ. ಬಿ ಫಾರ್ಮ್ ಕೊಡೋನು ನಾನೇ, ಅದ್ರ ಮೇಲೆ ಸಹಿ ಹಾಕೋನು ನಾನೇ, ಜೊತೆಗೆ ಅಭ್ಯರ್ಥಿ ಆಗೋನು ಸ್ಪರ್ಧೆ ಮಾಡೋನು ಕೂಡ ನಾನೇ ಅಂತ ಡಿಕೆ ಶಿವಕುಮಾರ್ ಅವರು ಅಭ್ಯರ್ಥಿ ಘೋಷಣೆ, ಅಂದ್ರೆ ಈ ಕಾಂಗ್ರೆಸ್ ಕಡೆಯಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಘೋಷಣೆಯನ್ನ ಮಾಡಿದ್ದಾರೆ. ಜನ ಅಧಿಕಾರ ಮಾಡಿ ಅಂತ ನಮಗೆ ಅವಕಾಶ ಕೊಟ್ಟಿದ್ದಾರೆ. ಜನರ ಸೇವೆ ಮಾಡಿ ಅಂತ ಅವಕಾಶ, ಅಧಿಕಾರ ಮಾಡಿ ಅಂತ ಅವಕಾಶ. ಅಧಿಕಾರನ ಜನರಿಗೆ ಯಾವ ರೀತಿ ಉಪಯೋಗಿಸಿ ಜನರಿಗೆ ಒಳ್ಳೇದು ಮಾಡಬೇಕು ಅನ್ನೋದು ನಮ್ಮ ಸರ್ಕಾರದ ಚಿಂತನೆ. ಆಯಿತಾ, ಈಗ ನಿನ್ನೆ ಹೋಗಿದ್ದೆ ನಾನು, ಎಸ್ಸಿನೊಳಗೆ ಹೋಗಿದ್ದೆ, ನಾಳೆ ನಾಳೆ ಅದರ ಬಗ್ಗೆ ನಾನು ಮಾತಾಡ್ತೀನಿ. ಈಗ ಕೆಲವೆಲ್ಲ ಹೇಳ್ತಾ ಇದ್ರು, ಮೂಗು ಕೂಸ್ಕೊಳ್ತೀನಿ, ಕಿವಿ ಕೂಸ್ಕೊಳ್ತೀನಿ, ಬಾಯಿ ಮುಚ್ಕೊಳ್ತೀನಿ ಅಂತ ಹೇಳ್ತಾ ಇದ್ದೀನಿ. ನೀರೆಲ್ಲ ಚಾಲನೆ ಮಾಡಿಬಿಟ್ಟು ಬಂದಿದ್ದೀನಿ, ಟ್ರಯಲ್ ರನ್ ಒಳ್ಳೆ ಮುಹೂರ್ತ ಫಿಕ್ಸ್ ಮಾಡ್ತಾ ಇದ್ದೀನಿ. ಇವತ್ತು ಸಿ ಎಮ್ಗೆ ಹೇಳಿದ್ದೀನಿ ಇನಾಗ್ರೇಷನ್ ಸದ್ಯಕ್ಕೆ ಅದನ್ನು ಪ್ರಾರಂಭ ಮಾಡ್ತೀನಿ.